ಓಟಿಪಿ 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 ಇಲ್ಲೀಗಲ ಇಲ್ಲೀಗಲ ಅಂತೇಳಿ ಒಂದು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಈ ಹುಡುಗನ ಲಾಕ್ ಥರ ಮಾಡೋಣ ಅಂತೇಳಿ ನಾನು ಕೂಡ ಮಾಡ್ತಾನೆ ಇದ್ದೀನಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ಗಜಾನಂದ್. ಇವತ್ತು ನಾನು ರ್ಯಾಪಿಡೋ ಕ್ಯಾಪ್ಟನ್ ಆನ್ ಮಾಡಿಕೊಂಡು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇರಲಿ, ನಾನು ಇದುವರೆಗೂ ಯಾವತ್ತೂ ಕೂಡ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಮಾಡಿಲ್ಲ. ಇವತ್ತು ಒಂದು ದಿನ ಮಾಡೋಣ, ಅಂದರೆ ಯಾರು ರೈಡರ್ ಯಾರು ಇರ್ತಾರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ನೂ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ನೀವು ನೋಡ್ತಾ ಇರೋದಾಗ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ ತಕ್ಷಣವೇ ನಮಗೆ ಈ ರೀತಿ ಬರುತ್ತೆ. ನಾನು ಇವಾಗ ಕೂಡ ಆನ್ಲೈನ್ಗೆ ಹೋಗ್ತೀನಿ, ನೋಡೋಣ ಯಾರಾದರೂ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ತಾರ ಅಂತೇಳಿ. ನಾವು ಕೂಡ ವೇಟ್ ಮಾಡಿ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರನ್ನ ಎಲ್ಲಿಗೆ ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಿಬಿಟ್ಟು ಒಂದು ಇದೊಂದು ಲಾಗ್ ವೀಡಿಯೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡೋಣ, ನಾನು ಕೂಡ ಇವಾಗ ಆನ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಇದೆಲ್ಲನೂ ಕೂಡ ನಾವು ಮಾಸ್ಕು ಅಂದರೆ ಕೊರೋನಾ ಎಫೆಕ್ಟಿಂದ ಇದೆಲ್ಲನೂ ನಾವು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಮೇಲೆ ಇವಾಗ ಸೇಫ್ ಅಂತ ಬರುತ್ತೆ. ಓಕೆ, ಇವಾಗ ನಾನು ಒಂದು ಲೊಕೇಶನಲ್ಲಿ ಇದ್ದೀನಿ. ಇವಾಗ ನಾನು ಕೂಡ ಆನ್ಲೈನ್ಗೆ ಹೋಗಿದ್ದೀನಿ, ನೋಡೋಣ. ಆರ್ಡ್ರ್ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ. ಹೈ ಡಿಮ್ಯಾಂಡ್ ಏರಿಯಾ ಕೂಡ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನೋಡಿ ಇವೆಲ್ಲ ಹೈ ಡಿಮ್ಯಾಂಡ್ ಏರಿಯಾಗಳು. ನಾನು ಕೂಡ ಇವಾಗ ಹೈ ಡಿಮ್ಯಾಂಡ್ ಏರಿಯಾದಲ್ಲೇ ಇದ್ದೀನಿ ಆಲ್ಮೋಸ್ಟ್. ಓಕೆ, ನೋಡೋಣ ಯಾವ್ದಾದ್ರು ಆರ್ಡ್ರ್ ಬರುತ್ತಾ ಅಂತೇಳಿ ವೇಟ್ ಮಾಡೋಣ. ಇವಾಗ ಬೈಕ್ ಟ್ಯಾಕ್ಸಿ ಬಂತು. ಇವಾಗ ನಾನು ಕೂಡ ಒಂದು ಎಕ್ಸೆಪ್ಟನ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಮತ್ತಿಕೆರೆ, ಇದು 1 ಕಿಲೋಮೀಟ್ರ್ ಹೋಗಬೇಕು, ಡಿಲಿವರಿ ಬಂದುಬಿಟ್ಟು 1 ಕಿಲೋಮೀಟ್ರ್ ಮಾಡಬೇಕು. ಎಕ್ಸೆಪ್ಟ್ ರೈಡ್ನ ನಾನು ಕೂಡ ಸೆಲೆಕ್ಟ್ನ ಮಾಡ್ಕೋತಾ ಇದ್ದೀನಿ. ಎಕ್ಸೆಪ್ಟ್ ರೈಡ್ ಸೆಲೆಕ್ಟ್ನ ಮಾಡಿಕೊಂಡೆ. ಸೆಲೆಕ್ಟ್ನ ಮಾಡ್ಕೊಂಡ್ಮೇಲೆ ಈಗ ಪಿಕಪ್ಗೆ ಹೋಗಬೇಕು. ಈಗ ದೀಪಾವಳಿ ಆಫರ್ ಕೂಡ ಇದೆ, ಇಲ್ಲಿ ನೋಡ್ಬೋದು. 3 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 40 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅದೇ ರೀತಿ 5 ಆರ್ಡ್ರನ್ನ ಮಾಡಿದ್ರೆ 70 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅದೇ ರೀತಿ 20 ಆರ್ಡ್ರನ್ನ ಮಾಡಿದ್ರೆ 300 ರೂಪಾಯಿ ನಮಗೆ ಎಕ್ಸ್ಟ್ರಾ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಓಕೆ, ನಾವು ಕೂಡ ಇವಾಗ ಪಿಕಪ್ ಲೊಕೇಶನ್ಗೆ ಹೋಗೋಣ. ಗೋ ಟು ಪಿಕಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋತೀನಿ. ಅದು ನಮ್ಮ ಇದಕ್ಕೆ ಹೋಗುತ್ತೆ, ಏನು ಗೂಗಲ್ ಮ್ಯಾಪ್ಗೆ ಹೋಗುತ್ತೆ ಡೈರೆಕ್ಟಾಗಿ. ಓಕೆ, ನಾನು ಕೂಡ ಇವಾಗ ಒಂದು ಹೆಲ್ಮೆಟ್ ಕೂಡ ತಗೊಂಡಿದ್ದೀನಿ. ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು 1.1 ಕಿಲೋಮೀಟರ್ ಇದೆ. ನಾವು ಪಿಕಪ್ ಲೊಕೇಶನ್ಗೆ ಹೋಗೋಣ, ಬನ್ನಿ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ಏನಂದರೆ ಯಾವ ರೀತಿ ಬೈಕ್ ಟ್ಯಾಕ್ಸಿ ವರ್ಕ್ ಆಗುತ್ತೆ ಅನ್ನೋ ಒಂದು ಹೇಳುವಂಥ ಉದ್ದೇಶ. ಅದ್ರ ಜೊತೆಗೆ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗುವ, ಇದುವರೆಗೂ ನಾನು ಯಾವತ್ತೂ ಕೂಡ ಬೈಕ್ ಟ್ಯಾಕ್ಸಿ ಮಾಡಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿನ ನಾನು ಕೂಡ ಪ್ರಮೋಟ್ನ ಮಾಡ್ತಾ ಇಲ್ಲ, ಇದು ಇಲ್ಲೀಗಲ್ ಅಂತೇಳಿ ನಾನು ಹಳೆ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ. ಬಟ್ ಆದರೂ ಕೂಡ ಎಲ್ಲಿವರೆಗೂ ಬೈಕ್ ಟ್ಯಾಕ್ಸಿನ ಬುಕ್ ಮಾಡೋರು ಇರ್ತಾರೋ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿನ ಮಾಡೋರು ಇರ್ತಾರೆ, ಎಲ್ಲಿವರೆಗೂ ಗೌರ್ಮೆಂಟ್ ಒಂದು ತೀರ್ಪನ್ನ ಕೊಡುತ್ತೋ ಅಲ್ಲಿವರೆಗೂ ಕೂಡ ಇದು ಇದೇ ರೀತಿ ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಎಕ್ಸ್ಪೀರಿಯೆನ್ಸ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅವ್ರನ್ನೂ ಕೂಡ ಕೇಳ್ತೀನಿ, ನೋಡೋಣ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಮಾಡಬೇಡ ಅಂತ ಹೇಳ್ತಾರೆ, ಮಾಡ್ತಿರಲ್ಲ ಅಂತೇಳಿ. ರೈಡರ್ನ ಬೈಕ್ ಟ್ಯಾಕ್ಸಿ ಬಗ್ಗೆ ಕೇಳಬೇಕು ಅಂದರೆ ಅವ್ರು ಬುಕ್ ಮಾಡಿದವ್ರನ್ನ ಕೇಳಬೇಕು. ಎಲ್ಲರೂ ಯಾರು ನಿಂತಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಬೈಕ್ ಟ್ಯಾಕ್ಸಿ ಬಗ್ಗೆ ಕೇಳಿದ್ರೆ ಆಗಲ್ಲ. ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತ. ನನಗೆ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಆನ್ ಮಾಡಿ 1 ನಿಮಿಷ ಕೂಡ ನಾನು ವೇಟ್ ಮಾಡಲಿಲ್ಲ, ಬೈಕ್ ಟ್ಯಾಕ್ಸಿ ಬಂತು. ನಾನು ಇವತ್ತ ಇದ್ದೆ, ಇವತ್ತು ಫೆಸ್ಟಿವಲ್ ಇರೋದ್ರಿಂದ ಯಾರಾದರೂ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೋ ಇಲ್ವೋ ಏನೋ, ಅಂದರೆ ಯಾರಾದರೂ ಹೋಗ್ತಿರ್ತಾರೋ ಇಲ್ವೋ ಏನೋ, ತಮ್ಮ ಮನೇಲಿ ತಾವು ಫೆಸ್ಟಿವಲ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡೆ. ಬಟ್ ಹೌದು, ಒಂದು ಸೆಕೆಂಡ್, ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೂಡ ಕೇಳ್ಕೊತೀನಿ. ನಾನಿವಾಗ ಬರ್ತಾ ಇದ್ದೀನಿ, ಲೊಕೇಶನ್ಗೆ ಬಂದಿದ್ದೀನಿ. ಇಲ್ಲಿ ಪಿಕಪ್ ಲೊಕೇಶನ್ಗೆ ನಾನು ಕೂಡ ಇದ್ದೀನಿ. ನೀವು ಕೂಡ ನೋಡ್ಬೋದು, ಗೊತ್ತಿಲ್ಲ ಯಾರು ಬುಕ್ ಮಾಡಿದ್ದಾರೆ ಅಂತೇಳಿ. ನೋಡೋಣ, ಅವ್ರಿಗೆ ಕರೆಕ್ಟಾಗಿ ಲೊಕೇಶನಲ್ಲಿ ಇದ್ದೀನಿ, ನೋಡೋಣ ಯಾರಿದ್ದಾರೆ ಅಂತೇಳಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಬ್ದುಲ್ ರೆಹಮಾನ್ ಖಾನ್ ಅಂತೇಳಿ ಅವ್ರ ಹೆಸರು, ರಾಯ್ವುಡ್ ಅಂತೇಳಿ. ನಾನು ಕೂಡ ಕ್ಲಿಕ್ನ ಮಾಡ್ತೀನಿ. ಇವಾಗ ನೋಡೋದಾದರೆ ಇವಾಗ ನನ್ನ ಡಿಲಿವರಿ ಲೊಕೇಶನ್ ಸ್ಟಾರ್ಟ್ ಡ್ರೈವ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ರ್ಯಾಪಿಡೋ. ನೇಮ್? ನೇಮ್ ಯಾವುದು? ನಿಮ್ಮ ಹೆಸರು? ಅಬ್ದುಲ್. ಅಬ್ದುಲ್, ಅದೇನಾ, ಕೂತ್ಕೊಳ್ಳಿ. ಓಕೆ, ಓ ಟಿ ಪಿ 3666. ಓಕೆ, ಹೇ
ಸ್ನೇಹಿತರೆ, ಇವಾಗ ನಾನು ಕೂಡ ಡೆಲಿವರಿ ಅಂದರೆ ಡ್ರಾಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮಗೆ ಎಷ್ಟು 2 ಕಿಲೋಮೀಟರ್ ಇದೆ, 6 ನಿಮಿಷ ಆಗುತ್ತೆ. ಅದು 1 ಕಿಲೋಮೀಟರು, ಇದು 2 ಕಿಲೋಮೀಟರು, ಟೋಟಲ್ ಬಂದ್ಬಿಟ್ಟು 3 ಕಿಲೋಮೀಟರ್ಸ್ ಆಗುತ್ತೆ. ನೋಡೋಣ ಎಷ್ಟು ರೈಡ್ ಪೇರ್ ಎಷ್ಟು ಕೊಡ್ತಾನೆ ಅಂತೇಳಿ ನಾವು ಕೂಡ ನೋಡೋಣ. ಇದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಥರ ಒಳ್ಳೇದಂತಲೂ ಹೇಳ್ಬೋದು, ಒಂದು ರೀತಿ ಕೆಟ್ಟದ್ದಂತಲೂ ಹೇಳ್ಬೋದು. ಯಾವ ರೀತಿ ಒಳ್ಳೆಯದು ಅಂದರೆ ರೈಡರ್ಗೆ, ಅಂದರೆ ಕಡಿಮೆ ಪ್ರೈಸಲ್ಲಿ ಒಬ್ಬರೇ ಏನು ಹೋಗ್ತಾ ಇರ್ತಾರೆ ಅವರಿಗೆ ಈಸಿ ಆಗುತ್ತೆ, ಇದು ಕಡಿಮೆ ಪ್ರೈಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಆಟೋದವ್ರನ್ನ ನೋಡ್ಕೊಳಕ್ಕೆ ಹೋದರೆ ಆಟೋದವ್ರಿಗೂ ಕೂಡ ಇದರಿಂದ ತುಂಬಾ ಹೊಡೆತ ಆಗ್ತದೆ. ಅದಕ್ಕೋಸ್ಕರ ನೋಡೋಣ, ಇದಕ್ಕೋಸ್ಕರ ಏನಾದರೂ ಯಾರು ನಮ್ಮ ಸರ್ಕಾರ ಏನಾದರೂ ನಿರ್ಧಾರ ತಗೊಳುತ್ತಾ ಅಂತೇಳಿ ನಾವು ಕೂಡ ನೋಡಬೇಕು. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಇಲ್ಲೀಗಲ್ಲ ಅಂತೇಳಿ ಒಂದು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಈ ವಿಡಿಯೋನ ಲಾಕ್ ಥರ ಮಾಡೋಣ ಅಂತೇಳಿ ನಾನು ಕೂಡ ಮಾಡ್ತಾನೆ ಇದ್ದೀನಿ. ನಾನು ಇವಾಗ ಡೆಲಿವರಿ ಅಂದರೆ ಡ್ರಾಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಯೂಟರ್ನ್ ಮಾಡ್ಕೋಬೇಕಾ? ಯೂಟರ್ನ್ ಮಾಡ್ಕೊಂಬರ್ಬೇಕಾ? ಓಕೆ, ಈ ಹಾಸ್ಪಿಟಲಾ? ಹಾಂ ಓಕೆ. ಇಲ್ಲನಾ? ನಿಮಿಷ. ಬ್ಲಾಗಿಂಗ್ ಆಗ್ತಿದೆ. ಹಾಂ. ಚಾನೆಲ್ ಯಾವುದು? ಜಿಜೆ ಕನ್ನಡ ಅಂತ. ಜಿಜೆ ಕನ್ನಡ. ಹಾಂ. 38 ರೂಪಾಯಿ. ಚೇಂಜ್ ಇದೆಯಾ? ಇಲ್ಲ, 10 ರೂಪಾಯಿ. ಇಲ್ವೇ ಇಲ್ಲ ನಂತರ. ಓಕೆ, ತೊಳಿ ಪರವಾಗಿಲ್ಲ, ಇಟ್ಕೊಳ್ಳಿ. ಏಯ್ ಬಾಯ್ಲಿ 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 ಹಿಡಿ, ಬಾಯ್ಲಿ ಒಂದು ನಿಮಿಷ. ಹಂಗಲ್ಲ, ಇದು ಲಾಕ್ ಲಾಕ್ ಸಲುವಾಗಿ ಮಾಡಿದ್ದು ಅಷ್ಟೇ, ಇದು ತಗೊಂಡೋಗೋ ಆರಾಮಾಗಿ. ನಾನೇ 10 ರೂಪಾಯಿ ಕೊಡೋಗ್ರಿ ನಿನಗೆ, ತಗೊಂಡೋಗೋ ಏನಾದ್ರು ತಗೋ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇವಾಗ ನಾನು ಕೂಡ ರೈಡ್ನ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ರೈಡ್ ಅಂತ ಕೊಡ್ತೀನಿ. ನೆಕ್ಸ್ಟ್ ರೈಡು ಬಂದರೂ ಈ ನೆಕ್ಸ್ಟ್ ರೈಡಾ? ಓಕೆ, ನೆಕ್ಸ್ಟ್ ರೈಡ್ ಕೂಡ ಬಂದಿತ್ತು, ನಾನು ಅದನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದೀನಿ. ಯಾಕಂದರೆ ನನಗೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಆಗಲ್ಲ, ಸುಮ್ಮನೆ ನಿಮಗೆ ತೋರಿಸ್ಬೇಕು ಅಂತೇಳಿ ಮಾಡಿದ್ದೀನಿ. ಇವಾಗ ನೀವು ಕೂಡ ನೋಡಿದ್ರೆ ಅವರು 38 ರೂಪಾಯಿ ಏನೋ ನಂಗೆ ಅವ್ರು ತೋರಿಸ್ತು, ನಾನು ಅರ್ನಿಂಗ್ ಮಾಡಿರೋದು ಏನಂತೇಳಿ ತೋರಿಸ್ಬಿಡ್ತೀನಿ ನಿಮಗೂ ಕೂಡ. ಅರ್ನಿಂಗ್ಸು ಎಲ್ಲಿದೆ ಇವತ್ತಿನ ಅರ್ನಿಂಗ್ಸು? 27 ಇವತ್ತಿಂದೆಲ್ಲ ಇನ್ನೂ ಬಂದಿಲ್ಲ ಅನ್ಕೋತೀನಿ. ಟುಡೇಸ್ 27 ರೂಪಾಯಿ, 28 ರೂಪಾಯಿ ನನಗೆ ಕೊಟ್ಟಿದ್ದಾರೆ, ಅದು 38 ರೂಪಾಯಿ ಆಗಿತ್ತು. 10 ರೂಪಾಯಿ ಅವರು ತೊಗೊಂಡಿದ್ದಾರೆ ನೋಡಿ, ಕ್ಯಾಶ್ ಕಲೆಕ್ಟೆಡ್ 38 ರೂಪಾಯಿ, ನನಗೆ ಬಂದಿರೋದು 28 ರೂಪಾಯಿ. 10 ರೂಪಾಯಿ ಅವರು ರ್ಯಾಪಿಡೋದವರು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ನಾ ಆ ಹುಡುಗ ಇದ್ದ, ಅವ್ರನ್ನ ಮಾತಾಡ್ಸೋಕ್ಕೆ ಆಗಲಿಲ್ಲ, ಯಾಕಂದರೆ ಅವನು ಚಿಕ್ಕ ಹುಡುಗ, ಒಂದು 15 ವರ್ಷ ಇರಬೇಕು. ನೋಡಿ, ಇನ್ನೊಂದು ಯಾವುದೋ ಬೈಕ್ ಟ್ಯಾಕ್ಸಿ ಬರ್ತಾ ಇದೆ, 137 ರೂಪಾಯಿ, 102 ರೂಪಾಯಿ ಪ್ಲಸ್ 30 ರೂಪಾಯಿ ಸರ್ಜು. ಮತ್ತಿಕೆರೆಯಿಂದ ಇಂದಿರಾನಗರ್ಗೆ ಹೋಗಬೇಕು ನೋಡಿ. ಈ ರೀತಿ ಎಷ್ಟೊಂದು ಆರ್ಡರ್ಸ್ಗಳು ಬರ್ತಾ ಇದ್ದಾವೆ, ನಾನು ಸ್ಕಿಪ್ನ ಕೂಡ ಮಾಡ್ತೀನಿ. ನಾನು ಸ್ಕಿಪ್ನ ಮಾಡಿದ್ದೀನಿ ಅಂದರೆ ನಾನು ತಗೊಳ್ಳಲ್ಲ ಬೈಕ್ ಟ್ಯಾಕ್ಸಿನ. ಅದು ನೋಡೋಣ ಎಷ್ಟು ಆರ್ಡರ್ ಬರ್ತಾವೆ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ. ಇವಾಗ ನೋಡಿ ಎಷ್ಟು ಯಾವ ರೀತಿ ಅಂದರೆ
ಎಷ್ಟು ಬೈಕ್ ಟ್ಯಾಕ್ಸಿ ಆರ್ಡರ್ನ ಅಂದರೆ ಆರ್ಡರ್ ಬುಕ್ನ ಮಾಡೋರು ಇರ್ತಾರೋ ಅಲ್ಲಿವರೆಗೂ ಕೂಡ ರ್ಯಾಪಿಡೋನು ಕೂಡ ಮಾಡೋರೇ ಇರ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಹುಡುಗನ ಹತ್ರ ಮಾತಾಡೋಕ್ಕಾಗಲಿಲ್ಲ, ಯಾಕಂದರೆ ಚಿಕ್ಕ ಹುಡುಗ, ಅವನ ಹತ್ರ ಏನು ಕೇಳೋದು, ಅವನು ಹಾಸ್ಪಿಟಲ್ಗೆ ಬಂದಿದ್ದ ಅಂದರೆ ಯಾರೋ ಎಮರ್ಜೆನ್ಸಿ ಇತ್ತು ಅನ್ಕೋತೀರಿ. ಅವನೊಬ್ಬನೇ ನೋಡಿ, ಅವರೊಬ್ಬನೇ ಆಟೋ ಆಗಿರ್ಬೋದು, ಬಸ್ಸಿಗೆ ಬುಕ್ ಮಾಡಬೇಕು ಅಂದರೆ ಅವ್ರ ಏರಿಯಾಗೆ ಅವ್ರ ಮನೆ ಹತ್ರ ಬಸ್ ಹೋಗಲ್ಲ, ಅದಕ್ಕೋಸ್ಕರ ಅವನು ಮಾಡಿದ್ದ ಅಂತ ಹೇಳ್ದ. ಬಟ್ ಅವ್ರನ್ನ ಆಡಿಯೋನ ನಾನು ಕೂಡ ಇಲ್ಲಿ ಹಾಕೋಕ್ಕಾಗಲ್ಲ, ಅವನೇನು ಅವನ ಜೊತೆ ಏನು ಮಾತಾಡಿದೆ ಅಂತೇಳಿ. ಅದಕ್ಕೋಸ್ಕರ ಓಕೆ ಸ್ನೇಹಿತರೆ, ಇದೊಂದು ಲಾಕ್ ಪರ್ಪಸ್ ಅಷ್ಟೇ ಮಾಡಿರೋದು, ಯಾವುದೇ ರೀತಿಯ ಪ್ರಮೋಟ್ ಅಂದರೆ ರ್ಯಾಪಿಡೋ ಬೈಕ್ ಸೆಕ್ಷನ್ನ ಪ್ರಮೋಟ್ ಮಾಡೋವಂಥ ಕೆಲಸನ ನಾನು ಮಾಡ್ತಾ ಇಲ್ಲ. ಒಂದು ಲಾಗ್ ಥರ ಮಾಡಬೇಕು ಅಂತ ಅಂದ್ಕೊಂಡೆ. ಇವಾಗ ಇನ್ನೂ ಲಾಗಿನ್ನಲ್ಲೇ ಇದೆ, ನೋಡೋಣ ಯಾವ್ದಾದ್ರು ಆರ್ಡ್ರ್ ಬರುತ್ತಾ ಅಂತೇಳಿ. ಬರುತ್ತೆ, ಸಿಕ್ಕಾಪಟ್ಟರೆ ನೋಡಿ. ಯಾವುದು ಫುಡ್ ಡಿಲಿವರಿ ಬಂತು, ಇವಾಗ 43 ರೂಪಾಯಿ ಡ್ರಾಪ್ ಬಂದುಬಿಟ್ಟು ಕಾವಲ ಭೈರಸಂದ್ರ. ಓಕೆ, ಪಿಕಪ್ ಬಂದುಬಿಟ್ಟು ಎಮ್ ಎಸ್ ಆರ್ ನಗರ. ಓಕೆ ಬೇಡ. ಓಕೆ ಸ್ನೇಹಿತರೆ, ನಾನು ಕೂಡ ಇವಾಗ ಲಾಗೌಟ್ ಆಗ್ತಾ ಇದ್ದೀನಿ, ಯಾಕಂದರೆ ನಾನು ಸುಮ್ಮನೆ ಲಾಗ್ ವಿಡಿಯೋಗೋಸ್ಕರ ಮಾಡಿದ್ದು. ಯಾವುದೇ ರೀತಿಯ ರ್ಯಾಪಿಡೋ ಟ್ಯಾಕ್ಸಿನ ಬೈಕ್ ಟ್ಯಾಕ್ಸಿನ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ ನನಗೆ, ಒಂದು ನಿಮಗೆ ತೋರಿಸ್ಕೊಡೋಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ನಾನು ಕೂಡ ಮಾಡಿದ್ದು. ಓಕೆ ಸ್ನೇಹಿತರೆ, ಬಾಯ್, ಥ್ಯಾಂಕ್ ಯು ಸೋ ಮಚ್.